ಸವಕನಹಳ್ಳಿ ಪಾಳ್ಯಕ್ಕೆ ಕ್ರಿಶ್ಚಿಯನ್ ಅನುಯಾಯಿಗಳು ಬರ್ತಾರೆ ಅನಾಥಾಶ್ರಮ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಚರ್ಚ್ ನಿರ್ಮಾಣ ಮಾಡಿದ್ದಾರೆ ಸಣ್ಣ ಸಣ್ಣ ಮಕ್ಕಳನ್ನ ಕೂಡ ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿಕ್ಕ ಮಕ್ಕಳಿಗೆ ಪುಸ್ತಕ ತಿನಿಸುಗಳು ಆಮಿಷಗಳನ್ನು ಒಡ್ಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಗ್ರಾಮದ ಕೂಗಳತೆ ದೂರದಲ್ಲೇ ಚರ್ಚ್ ಕಟ್ಟಡ ತಲೆ ಎತ್ತುತ್ತಿದೆ ದಲಿತರ ಭೂಮಿಯನ್ನೇ ಖರೀದಿಸಿ ದಲಿತರನ್ನೇ ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ಜಿಲ್ಲಾಡಳಿತ ಈ ಬಗ್ಗೆ ಹರಿಸಬೇಕಾಗುತ್ತೆ ಏನಾಗ್ತಾ ಇದೆ ಆಮಿಷ ಒಡ್ಡಿ ಮತಾಂತರ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರಾ ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ದಲಿತರ ಭೂಮಿಯನ್ನೇ ಖರೀದಿಸಿ ದಲಿತರನ್ನೇ ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಬಡ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಬಹಳ ದಿನಗಳಿಂದ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ ಬಡ ಜನರು ಮತ್ತು ದಲಿತ ವರ್ಗ ಅಂದರೆ ಯಾವುದೇ ಒಂದು ಸಮಾಜದಲ್ಲಿ ಶೋಷಿತ ವರ್ಗ ಅಂತ ಹೇಳಿ ಯಾವುದಿರುತ್ತೆ ಅಥವಾ ವರ್ಗ ಅನ್ನುವಂಥದ್ದನ್ನು ಟಾರ್ಗೆಟ್ ಮಾಡಿ ಅವರಿಗೆ ಆಮಿಷವನ್ನು ಒಡ್ಡಿ ಅವರನ್ನು ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಚಾಮರಾಜನಗರದಲ್ಲೂ ಕೂಡ ಮತಾಂತರ ಮಾಡುವಂಥದ್ದನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪ ಕೇಳಿ ಬರ್ತದೆ ಏನು ಕೆಲವು ದಿನಗಳಿಂದ ಸಾವಕ್ನಹಳ್ಳಿ ಗ್ರಾಮದಲ್ಲಿ ಅಂದರೆ ನಮ್ಮ ಊರಲ್ಲಿ ನಮ್ಮೂರು ಮತ್ತು ಸಿಟ್ಟಳ್ಳಿ ಮಾರ್ಗವಾಗಿ ಹೋಗಬೇಕಾದ್ರೆ ಒಂದು ಸಿಟಿ ಫಾಲ್ಸ್ ಚರ್ಚ್ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಈಗ ಸಂಬಂಧಪಟ್ಟವರ ನಮ್ಮ ಆರ್ ಎ ಇರ್ಬೋದು ವಿ ಎ ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರು ಕೂಡ ಕೊಟ್ಟಿದ್ದೀವಿ ಅವರು ಚರ್ಚ್ ಮಾಡೋ ಉದ್ದೇಶ ಏನಿದೆ ಅಂದರೆ ನಮ್ಮೂರಲ್ಲಿ ಈಗ ಯಾವುದೇ ಒಂದು ಕುಟುಂಬದಲ್ಲಿ ಆ ಗಂಡಸರು ಅಥವಾ ಆ ಮನೆ ಯಜಮಾನರು ಇಲ್ಲದೇ ಇರೋ ಸಂದರ್ಭದಲ್ಲಿ ಆ ಸಣ್ಣ ಮಕ್ಕಳಿಗೆ ಆಮಿಷ ತೋರಿಸಿ ಮತ್ತು ಈ ಮಹಿಳಾ ಸ ಸ್ವಸಹಾಯ ಸಂಘಗಳಿಗೆ ಆಮಿಷ ತೋರಿಸಿ ಹಣದ ಆಮಿಷಗಳನ್ನ ತೋರಿಸಿ ಮತಾಂತರ ಮಾಡುವಂಥ ಪ್ರಕ್ರಿಯೆ ಸದ್ದಿಲ್ಲದೆ ಇಲ್ಲದೆ ನಡೀತಾ ಇದೆ ಸ್ನೇಹಿತರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಿರೋದು ಇಷ್ಟೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾವ್ ಆಗಿನ ಕಾಲದಲ್ಲೇ ಕ್ರೈಸ್ತ ಧರ್ಮದವರು ಮತ್ತು ಮುಸ್ಲಿಂ ಧರ್ಮದವರು ಮತಾಂತರಗೊಳ್ಳಿ ನಿಮಗೆ ಅಧಿಕಾರ ಕೊಡ್ತೀವಿ ಮತ್ತು ಆಸ್ತಿ ಕೊಡ್ತೀವಿ ಮತ್ತು ಹಣ ಕೊಡ್ತೀವಿ ಅಂತೇಳಿ ಅಂಬೇಡ್ಕರ್ ಅವ್ರನ್ನ ಗೋಗರ್ ಕಂಡ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮಕ್ಕೂ ಹೋಗ್ಲಿಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೂ ಹೋಗಲಿಲ್ಲ ಯಾಕೆಂದರೆ ಅವರು ಇದು ಭಾರತ ಮೂಲತಃ ಬೌದ್ಧ ಧರ್ಮ ಬೌದ್ಧ ರಾಷ್ಟ್ರ ಅಂತ ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು ನಮ್ಮಲ್ಲೇ ಎಷ್ಟೇ ಅಸಮಾನತೆ ಇದ್ರೂ ಕೂಡ ಇಲ್ಲೇ ಈ ಧರ್ಮದಲ್ಲಿ ಇದ್ಕೊಂಡು ಈ ದೇಶದಲ್ಲಿ ಈ ಮಣ್ಣಿನ ಧರ್ಮವಾದ ಬೌದ್ಧ ಧರ್ಮ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತೇಳಿ ಬಾಬಾ ಸಾಹೇಬರು ಹೇಳ್ತಾರೆ ಪ್ರತಿಪಾದಿಸ್ತಾರೆ ಆ ಕಾಲದಲ್ಲಿ